ಸಲಾರ್ ಇವತ್ತು ವಿಶ್ವದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ. ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದಲ್ಲಿ ಗೌಡಾರಾಮ್ ಅವರು ಪ್ರೇಕ್ಷಕರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ. ಕ್ವಿಕ್ ಆಗಿ ಅವರ ರೆಸ್ಪಾನ್ಸ್ ಅನ್ನ ತೆಗೆದುಕೊಳ್ತೀನಿ. ಸರ್, ಇಡೀ ವಿಶ್ವವೇ ಒಂದು ಹೆಮ್ಮೆ ಪಡುವಂತ ಒಂದು ಐಟಮ್ ಇವತ್ತು ಎದುರಾಗಿದೆ. ನಿಮ್ಮ ಫಸ್ಟ್ ಡೇ ಫಸ್ಟ್ ಶೋ ರಿಯಾಕ್ಷನ್ ಏನು? ಮಾತುಗಳು ಬರ್ತಾ ಇಲ್ಲ, ತುಂಬಾ ಖುಷಿ ಆಗಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಈ ಕಡೆ ಬರ್ರ, ಆಮೇಲೆ ತಗೊಂಡ್ರೆ ಬನ್ನಿ, ನಾವು ಎಲ್ಲರೂ ಕುತ್ಕೊಂಡು ಸಿನಿಮಾ ನೋಡೋಣ. ನೀವು ನೋಡಿದ್ರೆ ಸಿನಿಮಾ ಏನಷ್ಟು ಎಲ್ಲ ದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇದೆ. ಇದನ್ನ ನಾವೆಲ್ಲರೂ ಎಂಜಾಯ್ ಮಾಡಬೇಕು, ಬನ್ನಿ. ಆಮೇಲೆ ಸರ್, ನೀವು ಪ್ರಮೋದ್ ನವೀನ್ ಅವರು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋ ಖುಷಿ ತುಂಬ ಖುಷಿ ಕೊಟ್ಟಿದೆ. ಬರೀ ನವೀನು ಪ್ರಮೋದ ಎಲ್ಲ, ದೇವರಾಜ್ ಸರ್ ಇದ್ದಾರೆ, ಲೋಕಿ ಚಲುವರಾಜು, ಮಧು ಗುರುಸ್ವಾಮಿ, ಸಾಕಷ್ಟು ನಮ್ಮ ಕನ್ನಡಿಗರ ಆಕ್ಟರ್ಸ್ ನಾವೆಲ್ಲರೂ ಸೇರ್ ಮಾಡಿದ್ದೀವಿ. ಸಾಕಷ್ಟು ಕನ್ನಡಿಗರು ಇದ್ದೀವಿ ಅನ್ನೋದೇ ನನಗೆ ತುಂಬ ಖುಷಿ. ಬೇರೆ ಬೇರೆ ಕಡೆಯಿಂದ ರೆಸ್ಪಾನ್ಸ್ ಹೇಗೆ ಬರ್ತಿದೆ ಸರ್? ಹೈದರಾಬಾದಲ್ಲಿ ರಾತ್ರಿ ಶೋಗಳು ಬಂದಿದೆ, ಅವರೇ ಬ್ಲಾಕ್ ಬಸ್ಟರ್ ಹಿಟ್ಟು ಸಾಕಾದಾಗಿದೆ. ಇದೊಂದು ಇತಿಹಾಸ ಸೃಷ್ಟಿ ಮಾಡುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟು ನಟರಾಗಿರುವಂತ ಗರುಡಾರಾಮ್ ಅವರ ಮಾತುಗಳು. ಸಲಾರ್ ಚಿತ್ರತಂಡ ಇವತ್ತು ಬಹಳ ಖುಷಿಯಾಗಿದೆ, ಒಂದು ಒಳ್ಳೆ ಪ್ರಾಡಕ್ಟನ್ನ ಪ್ರೇಕ್ಷಕರಿಗೆ ಮುಟ್ಟಿಸಿದಂತ ಖುಷಿಯಲ್ಲಿ ಸಲಾರ್ ಚಿತ್ರತಂಡ ಇದೆ ಅನ್ನುವಂಥ ಮಾತುಗಳನ್ನು ಗರುಡಾರಾಮ್ ಅವರು ಹೇಳ್ತಾ ಇದ್ದಾರೆ. ಒಂದು ಕಡೆ ಹೈದರಾಬಾದ್ನಲ್ಲಿ ರಾತ್ರಿ ಶೋಗಳು ಶುರುವಾಗಿದೆ, ಅಲ್ಲೂ ಕೂಡ ಕೆಲವೊಂದಿಷ್ಟು ಅದ್ಭುತವಾದ ರೆಸ್ಪಾನ್ಸ್ಗಳನ್ನು ಬಂದಿದೆ. ಮತ್ತು ಇವತ್ತಿನ ಒಂದು ಬೆಂಗಳೂರು ಆಡಿಯನ್ಸ್ನ ಪಿಕಪ್ ನೋಡಿ ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಏನಕ್ಕಂದರೆ ಇಷ್ಟು ದೊಡ್ಡ ಪ್ರಾಡಕ್ಟು ಯಾವುದೇ ಪ್ರಚಾರಗಳಿಲ್ಲದೆ ಪ್ರಮೋಷನ್ ಇಲ್ಲದೆ ಸಿನಿಮಾ ಚಿತ್ರಮಂದಿರಗಳಿಗೆ ಹಾಜರಾಗಿತ್ತು. ಆದರೆ ಈ ಒಂದು ಲಾರ್ಜ್ ಸ್ಕೇಲ್ ರೆಸ್ಪಾನ್ಸನ್ನು, ಒಂದು ಭರ್ಜರಿ ಓಪನಿಂಗನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ಈಗ ಎಲ್ಲ ಥಿಯೇಟರ್ಗಳಿಗೂ ಕೂಡ ನಾವು ಹೋಗಿ ಅಲ್ಲಿಯ ಪ್ರೇಕ್ಷಕರ ಒಂದು ರೆಸ್ಪಾನ್ಸನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಗೌಡಾರಾಮ್ ಅವರು ತಮ್ಮ ಸಂತೋಷವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ಮಾವಳಿ ಕಾರ್ತಿಕ್, ಫಿಲಂ ಬ್ಯೂರೋ, ಪ್ರಜಾ ಟಿವಿ.